ಈಗ ಇಲ್ಲಿ ನೋಡ್ರಿ, ಇನ್ನು ಮುಂದೆ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅನ್ನೋದ್ರ ಮೇಲೆ ಲೆಕ್ಕ ಮಾಡೋಣಂತೆ. ಮಾಡ್ಯುಲಸ್ ಅಂದ್ರೇನು? ಇಫ್ ಝೆಡ್ ಈಸ್ ಗೋ ಟು ಎ ಪ್ಲಸ್ ಐ ಬಿ ಅಂತ ಇರ್ತೇನೆ. ಇದನ್ನ ಹೆಂಗ್ ಬರೀಬೇಕು ಅಂದ್ರೆ ಆರ್ ಎರಡ್ ಬರ್ಕೋಬೇಕು, ರಿಯಲ್ ಪಾರ್ಟ್ ಐ ಪಕ್ಕ ಎರಡು ಏನಿದೆ ಅದು ಬರಬೇಕು. ಇಲ್ಲಿ ಮೈನಸ್ ಅಂತಿದ್ರೆ ಮೈನಸ್ ಬಿ ಆಗುತ್ತೆ, ಅರ್ಥ ಆಯ್ತಾ? ಅವಾಗ ದೆನ್ ಹೀಗಂದ್ರೆ ಮಾಡ್ಯುಲಸ್ ಆಫ್ ಝೆಡ್ ಅಂತ ರೂಟ್ ಆಫ್ ಇದನ್ನ ಸ್ಕ್ವೇರ್ ಮಾಡು ಪ್ಲಸ್ ಇದನ್ನ ಸ್ಕ್ವೇರ್ ಮಾಡು, ಉತ್ತರ ಬರುತ್ತೆ. ಇವನೊಂದೇ ಲೆಕ್ಕ ಮಾಡೋಣ. ಸೊಲ್ಯೂಷನ್ ಫಾರ್ ಒನ್, ಸೊಲ್ಯೂಷನ್ ಫಾರ್ ಒನ್ ಏನ್ ಕೊಟ್ಟಿದ್ದಾನ ಅವನು? ಕನ್ಸಿಡರ್ ಎಕ್ಸ್ ಪ್ಲಸ್ ಫೈ ವೈ ಈಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಡಿವೈಡೆಡ್ ಬೈ ಎ ಮೈನಸ್ ಐ ಬಿ. ಇದೊಂದು ಕಾಂಪ್ಲೆಕ್ಸ್ ನಂಬರು, ಇದೊಂದು ಕಾಂಪ್ಲೆಕ್ಸ್ ನಂಬರು, ಇದೊಂದು ಕಾಂಪ್ಲೆಕ್ಸ್ ನಂಬರ್ ಅಲ್ವಾ? ಮಾಡ್ಯುಲಸ್ ತೆಗೆಯೋಣ ಅಂದ್ರೆ ಇದಕ್ಕೂ ಮಾಡ್ಯುಲಸ್ ತೆಗಿಬೇಕು, ಡಿವೈಡೆಡ್ ಬೈ ಇದಕ್ಕೂ ಮಾಡ್ಯುಲಸ್ ತೆಗಿಬೇಕು, ಕರೆಕ್ಟಾ? ನೋಡು ಹೀಗಂದ್ರೆ ಎಕ್ಸ್ ಕೋಮಾ ವೈ ಅಂತ, ಹೀಗಂದ್ರೆ ಎಕ್ಸ್ ಕೋಮಾ ವೈ ಈ ತರ ಬರ್ಕೊಳ್ಳೋದು. ಇದೇನಿದು ಎ ಕೋಮಾ ಬಿ ಅಂತ, ಇದೇನಿದು ಎ ಕೋಮಾ ಮೈನಸ್ ಬಿ ಅಂತ, ಕರೆಕ್ಟಾ? ಇದಕ್ಕೆ ಹೇಳ್ತೀರ ಆ ಮೆಥಡ್ ನಲ್ಲಿ ಸ್ಕ್ವೇರ್ ರೂಟ್ ಆಫ್ ಇದನ್ನ ಸ್ಕ್ವೇರ್ ಮಾಡು ಪ್ಲಸ್ ವೈನ ಸ್ಕ್ವೇರ್ ಮಾಡು, ಕರೆಕ್ಟಾ? ಇದಕ್ಕೆ ಬರೋಣ, ರೂಟ್ ಆಫ್ ಎನ ಸ್ಕ್ವೇರ್ ಮಾಡು ಪ್ಲಸ್ ಬಿನ ಸ್ಕ್ವೇರ್ ಮಾಡು ಡಿವೈಡ್ ಬೈ ರೂಟ್ ಆಫ್ ಎನ ಸ್ಕ್ವೇರ್ ಮಾಡು ಪ್ಲಸ್ ಇಲ್ಲಿ ನೋಡ್ರಿಲ್ಲಿ ಈಗ ಮೈನಸ್ ಬಿನ ಸ್ಕ್ವೇರ್ ಮಾಡು ಅಂತಲ್ವಾ? ಮೈನಸ್ ಸ್ಕ್ವೇರ್ ಮಾಡೋದು ಪ್ಲಸ್ ಅಲ್ವಾ? ಬಿ ಸ್ಕ್ವೇರ್ ಅಲ್ವಾ? ಬಿ ಸ್ಕ್ವೇರ್ ನೋಡು, ಇದು ಮತ್ತೆ ಇದು ಕ್ಯಾನ್ಸಲ್ ಆಯ್ತು ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಅಂತ ಆಯ್ತು. ಎರಡು ಕಡೆ ಸ್ಕ್ವೇರ್ ಮಾಡ್ತೀನಿ, ಈ ಕಡೆ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಆಯ್ತು, ಈ ಕಡೆ ಸ್ಕ್ವೇರ್ ಮಾಡಿದ್ರೆ ಒನ್ ಅಂತ ಆಯ್ತು. ಇದು ಉತ್ತರ ಬಂತ ನೋಡು, ಬಂತಲ್ವಾ? ಈ ಎರಡು ಲೆಕ್ಕ ಮಾಡೋಣ. ಸೊಲ್ಯೂಷನ್ ಫಾರ್ ಟು, ಕನ್ಸಿಡರ್ ಏನ್ ಕೊಟ್ಟಿದ್ದಾರೆ ನೋಡೋ ಲೆಕ್ಕ ನೋಡ್ಕೊಳ್ರಿ. ಎ ಪ್ಲಸ್ ಐ ಬಿ ಅಂದ್ರೆ ಏನಂತ, ಇದರಲ್ಲಿ ಎಕ್ಸ್ ಪ್ಲಸ್ ಐ ಹೋಲ್ ಸ್ಕ್ವೇರ್ ಅಂತಿದೆ. ಹಂಗಂದ್ರೆ ಎಕ್ಸ್ ಪ್ಲಸ್ ಐ ಇಂಟು ಎಕ್ಸ್ ಪ್ಲಸ್ ಐ ಅಂತಾನ ಡಿವೈಡೆಡ್ ಬೈ ತೆಳಗಡೆ ಏನಿದೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಂತಿದೆ, ಹೌದಾ? ಇಲ್ಲಿ ನೋಡು ಐ ಅನ್ನೋದು ಇಲ್ವೇ ಅಲ್ಲ, ಹೌದಾ? ಹಾಗಾದ್ರೆ ನಾನು ಇದನ್ನ ಹಿಂಗ್ ಬರ್ಕೋಬೋದಾ? ಪ್ಲಸ್ ಐ ಇಂಟು ಜೀರೋ ಅಂತ ಬರ್ಕೋಬೋದಲ್ವಾ? ಈಗ ಎರಡು ಕಡೆ ಮಾಡ್ಯುಲಸ್ ತಗೋಣ. ಮಾಡ್ಯುಲಸ್ ಆಫ್ ಎ ಪ್ಲಸ್ ಐ ಬಿ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಇದು ಇದು ಪ್ಲಸ್ ಐ ಎನ್ ಐ ಇಂಟು ಜೀರೋ ಅಂತ, ಕರೆಕ್ಟಾ? ಇದನ್ನ ಬರ್ಕೊಳ್ತೀನಿ ಇಲ್ಲಿ ಇದಕ್ಕೆ ಎ ಕೋಮಾ ಬಿ ಅಂತ, ಹೌದಾ? ಇದಕ್ಕೆ ಎಕ್ಸ್ ಐ ಪಕ್ಕ ಎರಡು ಒಂದ, ಇದಕ್ಕೆ ಎಕ್ಸ್ ಐ ಪಕ್ಕ ಒಂದ, ಇದಕ್ಕೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಐ ಕೋಮ ಐ ಪಕ್ಕ ಎರಡು ಜೀರೋಣ. ಪ್ರತಿಯೊಂದಕ್ಕೂ ಮಾಡ್ಯುಲಸ್ ಕಂಡಿಡೋಣ. ಇದು ಮಾಡ್ಯುಲಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟಾ? ಇದ್ರ ಸ್ಕ್ವೇರ್ ಪ್ಲಸ್ ಇದು ಸ್ಕ್ವೇರ್ ಇಸ್ ಈಕ್ವಲ್ ಟು ಇದಕ್ಕೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು, ಸರಿನಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು, ಇದಕ್ಕೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು, ಸರಿನಾ? ಇದಕ್ಕೆ ರೂಟ್ ಆಫ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಜೀರೋನ ಸ್ಕ್ವೇರ್ ಮಾಡೋದು ಜೀರೋ ಬರುತ್ತೆ, ಸರಿನಾ? ಹೀಗಂದ್ರೆ ಇಲ್ಲೇನಿದೆ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಿದೆ, ಹೌದಾ? ನೋಡಿಲ್ಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಂತಾನ? ಹಾ, ಇಲ್ಲಿ ನೋಡು ಇದಕ್ಕೆ ಸೊನ್ನೆ ಕೊಡಿದ್ರೆ ಇಷ್ಟೇ ಉಳಿಯೋದು, ಇದರಿಂದ ಸ್ಕ್ವೇರ್ ರೂಟ್ ತೆಗೆದ್ರೆ ಈ ಸ್ಕ್ವೇರ್ ಹೋಗುತ್ತಲ್ವಾ, ಉಳಿಯೋದು ಇಷ್ಟೇ ತಾನೆ. ಎಷ್ಟಿದೆ? ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಅಂತ, ಸರಿನಾ? ಎರಡು ಕಡೆ ಸ್ಕ್ವೇರ್ ಮಾಡ್ತೀನಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಾತು, ಈ ಕಡೆ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತಾತು, ಈ ಕಡೆ ಇದು ಸ್ಕ್ವೇರ್ ಮಾಡಿದ್ರೆ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅಂತಾತು. ನೋಡೋದೇನು ಉತ್ತರ ಅದೇ ಬಂದಿದೆಯನ್ನು ಅಂತ.
ಬಂದಿದ್ದಾರ ಬಾ. ಮೂರನೇದಕ್ಕೆ ಮಾಡೋಣ ಸೊಲ್ಯೂಷನ್ ಅಂತ ಇಲ್ಲಿ ಬರೀತೀನಿ. ಆ ಕನ್ಸಿಡರ್ ಅವನೇನು ಹೇಳಿದಾನೆ ಇಲ್ಲಿ ಕೊಟ್ಟಿದ್ದ ನೋಡು, ಮಾಡ್ಯುಲಸ್ ಆಫ್ ಒನ್ ಮೈನಸ್ ಐ ಇಸ್ ಈಕ್ವಲ್ ಟು ಟೂ ಟು ಪವರ್ ಆಫ್ ಎಕ್ಸ್ ಅಂತ ಹೇಳಿದಾನೆ ಅಲ್ವಾ. ಒನ್ ಮೈನಸ್ ಐ ಅಂತಿದ್ದೀರ, ಇದು ಒಂದು ಮೈನಸ್ ಒಂದು ಅಂತಲ್ಲ, ಆ ಇದು ಹೋಲ್ ಟು ಪವರ್ ಆಫ್ ಎಕ್ಸ್ ಇದೆ ಹೌದಾ. ಇದ್ರ ಮಾಡ್ಯುಲಸ್ ಕಂಡುಹಿಡ್ತೀನಿ, ರೂಟ್ ಆಫ್ ಇದ್ರ ಸ್ಕ್ವೇರ್ ಅಂದ್ರೆ ಒಂದ ಪ್ಲಸ್ ಇದ್ರ ಸ್ಕ್ವೇರ್ ಅಂದ್ರೆ ಒಂದ, ಹೋಲ್ ಟು ಪವರ್ ಆಫ್ ಎಷ್ಟು ಇದೆ ಎಕ್ಸ್ ಇದೆ, ಇಸ್ ಈಕ್ವಲ್ ಟು ಟೂ ಟು ಪವರ್ ಆಫ್ ಎಕ್ಸ್ ಅಂತ ಸರಿನಾ. ಆ ರೂಟ್ ಆಫ್ ಒನ್ ಪ್ಲಸ್ ಒನ್ ಅಂದ್ರೆ ಎಷ್ಟು, ರೂಟ್ ಟು ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಟು ಪವರ್ ಆಫ್ ಎಕ್ಸ್ ಅಂತ. ರೂಟ್ ಟು ಅನ್ನೋದನ್ನ ಹಿಂಗ್ ಬರೀಬೋದಾ, ಟೂ ಟು ಪವರ್ ಆಫ್ ಹಾಫ್ ಅಂತ, ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಟು ಪವರ್ ಆಫ್ ಎಕ್ಸ್ ಅಂತ. ಟೂ ಟು ಪವರ್ ಇದನ್ನ ಇದು ಕೂಡಿಸ್ಬೇಕಲ್ವಾ, ಒನ್ ಬೈ ಟು ಇಂಟು ಎಕ್ಸ್ ಅಂದ್ರೆ ಎಷ್ಟು ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಟೂ ಟು ಪವರ್ ಆಫ್ ಎಕ್ಸ್ ಕರೆಕ್ಟಾ. ನೋಡು ಬೇಸ್ ಸಮ ಇದೆ, ಪವರ್ಸ್ ಆರ್ ಈಕ್ವಲ್ ಅಲ್ವಾ, ಎಕ್ಸ್ ಬೈ ಟು ಇಸ್ ಈಕ್ವಲ್ ಟು ಸರಿನಾ ಎಕ್ಸ್ ಅಂತ. ಇದನ್ನ ಈ ಕಡೆ ಕೊಡ್ಸೋಣ, ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಅಂತ. ಇದನ್ನ ಈ ಕಡೆ ತಗೊಂಬರಿ, ಎಕ್ಸ್ ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ. ಎಕ್ಸ್ ಮೈನಸ್ ಟು ಎಕ್ಸ್ ಅಂದ್ರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ, ಮೈನಸ್ ಅಂದ್ರೆ ಗುಣಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಅಂತ. ಅರ್ಥ ಆಯ್ತು? ಇಲ್ಲಿ ಏನ್ ಕೇಳಿರೋದು, ನಾನ್ ಜೀರೋ ಇಂಟಗ್ರಲ್ ಸೊಲ್ಯೂಷನ್ ಅಂತ ಯಾವ್ದಾರು ಇದೆಯಾ? ದೇರ್ ಇಸ್ ನೋ, ದೇರ್ ಇಸ್ ನೋ ನಾನ್ ಜೀರೋ ಇಂಟಗ್ರಲ್ಸ್ ಇಂಟಗ್ರಲ್ ಸೊಲ್ಯೂಷನ್ ಅಂತ ಬರ್ರಿ, ಇದಕ್ಕಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಇದು ಅರ್ಥ ಆಯ್ತಾ ಹ್ಯಾಂಗ್ ಮಾಡೋದು ಅಂತ? ಥ್ಯಾಂಕ್ಸ್.